ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 9 ಪೇಜ್ ನಂಬರ್ 206. ಮತ್ತೆ ಕೆಲವರನ್ನು ಅವರ ಸ್ವಂತ ದೇಹದ ನಜ್ಜುಗುಜ್ಜಾದ ಭಾಗಗಳಿಂದ ಉಸಿರುಗಟ್ಟಿಸಿ ಸಾಯಿಸುತ್ತಿದ್ದರು. ಇತರರಿಗೆ ಬಾಯಿಗೆ ಮೂತ್ರ ಮಲ ಮುಂತಾದವುಗಳನ್ನು ಹೊಯ್ದು ಉಸಿರುಗಟ್ಟಿಸಿ ಸಾಯಿಸುತ್ತಿದ್ದರು. ಈ ಪೈಶಾಚಿಕ ದೌರ್ಜನ್ಯಗಳನ್ನು ಅಧಿಕೃತವಾಗಿ ತಿಳಿಯಪಡಿಸದೆ ಹೋಗಿದ್ದರೆ ನಂಬಲು ಅಸಾಧ್ಯವಾಗಿರುತ್ತಿತ್ತು. ಅವುಗಳು ಮಾನವ ಹೃದಯವು ಎಂತಹ ಭಯಂಕರವಾದ ನೀತಿ ಭ್ರಷ್ಟತೆಯತ್ತ ಇಳಿಯಬಹುದು. ಎಲ್ಲ ಒಳ್ಳೆಯ ಅಂತರ್ಸ್ಫೂರ್ತಿ ಎಲ್ಲಿಯೂ ಮಾನವನ ತಪ್ಪುಗಳ ನಕಲಿ ಧರ್ಮದಿಂದ ಹೇಗೆ ಪ್ರಭಾವಿತನಾಗುತ್ತಾನೆ, ಅವನು ಸರಿಪಡಿಸಿಕೊಳ್ಳಲು ಎಷ್ಟರ ಮಟ್ಟಿಗೆ ಕುರುಡಾಗಿಸಿದೆ ಎಂಬುದನ್ನು ತೋರಿಸುತ್ತದೆ. ಕ್ರಿಸ್ತನ ನಿಜವಾದ ಉತ್ಸಾಹವನ್ನು ಮತ್ತು ನಿಜವಾದ ದೇವರ ರಾಜ್ಯದ ಶಕ್ತಿ ಮತ್ತು ಪ್ರಭಾವವು ಮಾನವ ಹೃದಯದ ಮತ್ತು ಕೃತ್ಯಗಳನ್ನು ಘನತೆಯ ಮಟ್ಟವನ್ನು ಎತ್ತರಿಸಬಹುದಾಗಿರುವಾಗ ಮತ್ತು ಹಾಗೆ ಅವುಗಳು ಸಹಸ್ರಮಾನದಲ್ಲಿ ನೆರವೇರಿಸಲಿಕ್ಕಿರುವಾಗ ಕ್ರಿಸ್ತ ವಿರೋಧಿ ಉತ್ಸಾಹವು ಅವನ್ನು ನೀಚ ಮಟ್ಟಕ್ಕೆ ಇಳಿಸಿ ಹೀನಾಯ ಸ್ಥಿತಿಗೆ ಕೊಂಡೊಯ್ಯುತ್ತಿತ್ತು. ಆದರೆ ಈಗ ಕ್ರಿಸ್ತ ವಿರೋಧಿಯ ಶಕ್ತಿಯು ಕುಂದತೊಡಗಿದ್ದು ದೇವರ ವಾಕ್ಯವು ಕೇಳಿಸಲ್ಪಡುತ್ತಿದೆ ಮತ್ತು ಅವನು ಜನರು ಸ್ವಲ್ಪ ಮಟ್ಟಿಗೆ ಆಲಿಸತೊಡಗಿದ್ದಾರೆ. ಇದು ಸ್ವಲ್ಪ ಮಟ್ಟಿಗೆ ನಾಗರಿಕತೆಯ ಮುಂದುವರಿಕೆಯಲ್ಲಿ ನ್ಯಾಯ ಮತ್ತು ಕರುಣೆಯಲ್ಲಿ ಕಂಡುಬರುವ ಹೆಚ್ಚಳಗಳಲ್ಲಿ ವಿಷದಗೊಳ್ಳುತ್ತಿದೆ. ನಿಜವಾಗಿಯೂ ನಾವು ಊಹಿಸಬಹುದಾದ ಯಾವ ತಂತ್ರವೂ ಮಾನವ ಜೀವಿಗಳನ್ನು ಮತ್ತು ಇನ್ನೂ ಹೆಚ್ಚಾದ ರೀತಿಯಲ್ಲಿ ಮೋಸಗೊಳಿಸಿ ಅವರನ್ನು ಗೋಳುಗುಟ್ಟಿಸಲು ಸಾಧ್ಯವಿಲ್ಲ ಎಂಬುದನ್ನು ಉತ್ತಮವಾಗಿ ಲೆಕ್ಕ ಮಾಡಬಹುದು. ಬಿದ್ದು ಹೋದ ಮನುಷ್ಯನ ಪ್ರತಿಯೊಂದು ನೀತಿಭ್ರಷ್ಟ ಪ್ರವೃತ್ತಿಯನ್ನು ಬಲಹೀನತೆಗಳನ್ನು ಉಪಯೋಗಿಸಿಕೊಂಡಿದೆ. ಪ್ರತಿಯೊಂದು ಅನುರಾಗವು ಉದ್ದೀಪನಗೊಂಡಿದೆ, ಚಿತ್ತಾಕರ್ಷಣೆ ಹೊಂದಿದೆ ಮತ್ತು ಆ ಅನುರಾಗಗಳ ತೃಪ್ತಿಯು ಬಹುಮಾನ ಪಡೆದಿದೆ. ಈ ರೀತಿಯಲ್ಲಿ ದುಷ್ಟಜನರು ಆಮಿಷಕ್ಕೆ ಒಳಗಾಗಿದ್ದಾರೆ ಮತ್ತು ಭಕ್ತರ ಪಟ್ಟಿಗೆ ಸೇರಿಸಲ್ಪಟ್ಟಿದ್ದಾರೆ. ಅದೇ ಸಮಯ ಇನ್ನೂ ಹೆಚ್ಚಿನ ಘನತೆ ತೋರುವವರು ಬೇರೊಂದು ರೀತಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಕರುಣೆಯ ಬಾಹ್ಯ ಹಾಗೂ ಕಪಟವಾದ ತೋರಿಕೆಯಿಂದ ಸ್ವಾರ್ಥ ತ್ಯಾಗ ಮತ್ತು ದಾನ ಧರ್ಮಗಳು ಅವುಗಳ ಸನ್ಯಾಸಿ ಮಠಗಳಲ್ಲಿ ಪ್ರಕಟಗೊಂಡಿವೆ. ಆದರೆ ಅವುಗಳು ಅನೇಕರನ್ನು ಸದ್ಗುಣಗಳಿಂದ ದೂರವಾದ ಹಾದಿಯಲ್ಲಿ ನಡೆಸುತ್ತಿವೆ. ಮಾತ್ರ ಸಲಿಂಗರಾತಿಯವರು ಮತ್ತು ಐಷಾರಾಮಿದವರು ಅದರ ಕೂಟ ಮತ್ತು ಪ್ರದರ್ಶನದಲ್ಲಿ ಅವುಗಳ ಆಡಂಬರ ಮತ್ತು ಸಂಭ್ರಮ ಆಚರಣೆಗಳಲ್ಲಿ ಬಹಳಷ್ಟು ತೃಪ್ತಿಯನ್ನು ಪಡಕೊಳ್ಳುತ್ತಾರೆ. ಅವುಗಳ ಗುರಿ ಮತ್ತು ಹೋರಾಟಗಳಲ್ಲಿ ಶೂರತ್ವ ಮತ್ತು ಸಾಹಸಗಳನ್ನು ಮತ್ತು ಅವುಗಳ ಭೋಗಗಳಲ್ಲಿ ಲಂಪಟತನವನ್ನು ಕಾಣುತ್ತಾರೆ ಮತ್ತು ವಿರೋಧಿಗಳನ್ನು ಹತ್ತಿಕ್ಕುವ ಅವುಗಳ ಸಾಹಸದಲ್ಲಿ ಸ್ವಾಮತಂತಹತೆಯನ್ನು ಕಂಡುಕೊಳ್ಳುತ್ತಾರೆ. ಭಯದಿಂದಲೂ ಆಶ್ಚರ್ಯದಿಂದಲೂ ನಾವು ಯಾತಕ್ಕಾಗಿ ರಾಜರುಗಳು, ಅರಸರುಗಳು, ಚಕ್ರವರ್ತಿಗಳು ಮತ್ತು ಹೆಚ್ಚಾಗಿ ಜನರು ಅಂತಹ ದೌರ್ಜನ್ಯವನ್ನು ಅನುಮತಿಸಿದರು? ಅವರುಗಳು ಬಹಳ ಹಿಂದೆಯೇ ಎದ್ದು ಕ್ರಿಸ್ತ ವಿರೋಧಿಯನ್ನು ಏಕೆ ಬಡಿದು ಹಾಕಲಿಲ್ಲ ಎಂಬುದಾಗಿ ನಮ್ಮಲ್ಲಿಯೇ ಪ್ರಶ್ನಿಸಿಕೊಳ್ಳುತ್ತೇವೆ. ಇದಕ್ಕೆ ಉತ್ತರವು ನಮಗೆ ದೇವರ ವಾಕ್ಯದಲ್ಲಿ ಹೀಗೆ ದೊರೆಯುತ್ತದೆ. ಎಲ್ಲ ಜನಾಂಗಗಳು ಅವರ ಅತಿ ಜಾರತ್ವವೆಂಬ ದ್ರಾಕ್ಷಾರಸವನ್ನು ಕುಡಿದರು. ಅವಳೊಂದಿಗೆ ಭೂರಾಜರುಗಳು ಜಾರತ್ವ ಮಾಡಿದರು. ಅವಳು ಸುಖ ಭೋಗಿನಿಯಾಗಿದ್ದರಿಂದ ಭೂಲೋಕದ ವರ್ತಕರು ಐಶ್ವರ್ಯವಂತರಾದರು. ಪ್ರಕಟಣೆ 18:3. ರಾಷ್ಟ್ರಗಳು ಮದ್ಯಪಾನ ಮಾಡಿದವು, ಮಂಕು ಬಡಿತಂತವರು. ಅವರು ಸಧರ್ಮ ಭ್ರಷ್ಟತೆ ಸಭೆಯಿಂದ ನೀಡಲ್ಪಟ್ಟ ಸತ್ಯ ಮತ್ತು ಸುಳ್ಳು ಮಿಶ್ರಿತವಾದ ದ್ರಾಕ್ಷಾರಸವನ್ನು ಕುಡಿದು ಪ್ರಜ್ಞಹೀನರಾದರು. ಅವರು ಪೋಪನ ತಪ್ಪಾದ ಹಕ್ಕೇಳಿಕೆಗಳಿಂದ ಮೋಸ ಹೋದರು ಮತ್ತು ಹೇಳಬಹುದಾದ ಸತ್ಯವೆಂದರೆ ಅವರು ಇನ್ನೂ ತಮ್ಮ ಮೂರ್ಖತನದಿಂದ ಎಚ್ಚೆತ್ತುಕೊಂಡಿಲ್ಲ. ಅರಸರುಗಳ ರಾಯಭಾರಿಗಳು ಪೋಪನ ಮುಂದೆ ಅಡ್ಡಬಿದ್ದು ಹಿಂದಿನಂತೆ ಆತನನ್ನು ಲೋಕದ ಪಾಪವನ್ನು ಹೊತ್ತುಕೊಂಡು ಹೋದ ದೇವರ ಕುರಿಮರಿಯೇ ಎಂದು ಸಂಬೋಧಿಸುತ್ತಿದ್ದರು ಅಥವಾ ಆತನನ್ನು ಈ ಭೂಲೋಕ ಪರಲೋಕಗಳಲ್ಲಿರುವ ಎಲ್ಲಗಳ ಮೇಲೆ ಅಧಿಕಾರಗಳುಳ್ಳ ದೇವರು ಎಂದು ತಿಳಿದಿದ್ದರೂ ಅವರು ಪೋಪನಾಧಿಕಾರವು ಸೈತಾನ್ನಿಂದ ಕಪಟವಾಗಿ ಮಾಡಲ್ಪಟ್ಟ ಸತ್ಯ ರಾಜ್ಯದ ನಕಲಿಯಾಗಿದೆ ಎಂಬ ಸತ್ಯವನ್ನು ಅರಿಯುವಲ್ಲಿ ಇನ್ನೂ ಬಹಳ ದೂರವಿದ್ದಾರೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.